ಸಂಜೀವಿನಿ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿನಿತ್ಯ ನಾವೆಲ್ಲ ಯಾವ್ದಾವುದೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ. ಆ ಸಮಸ್ಯೆಗಳಿಗೆ ಒಳ್ಳೆ ಕಾರಣ ಹುಡುಕ್ಬೇಕು, ಕಾರಣ ಹುಡುಕೋದ್ರ ಜೊತೆಗೆ ಸೂಕ್ತವಾದ ಪರಿಹಾರ ಕೂಡ ಹುಡುಕ್ಬೇಕು. ಈ ಥರ ವಿಚಿತ್ರವಾದ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಕೊಡುವಂಥ ಏಕೈಕ ವೇದಿಕೆ ಆತ್ಮ ಸಂಜೀವಿನಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪ್ರತಿನಿತ್ಯ ಪ್ರತಿಯೊಬ್ಬರು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಜೊತೆಗೆ ಒದಾಡ್ತಾ ಇರ್ತಾರೆ, ಸಮಸ್ಯೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಆದರೆ ಅದಕ್ಕೆ ಕಾರಣ ಸಿಗ್ತಾ ಇರೋದಿಲ್ಲ ಅವ್ರಿಗೆ, ಹೌದಲ್ವಾ? ನಮ್ಮ ಕಾರ್ಯಕ್ರಮ ಈಗಾಗಲೇ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿ ಸಾಕಷ್ಟು ಜನಕ್ಕೆ ಸಮಸ್ಯೆಯಿಂದ ಪಾರ್ ಮಾಡಿದೆ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದೇ ಥರ ಒಂದು ಸಮಸ್ಯೆ ಇಟ್ಕೊಂಡು ಬಸವರಾಜ್ ಅನ್ನೋರು ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ಹೇಳಿ ಬಸವರಾಜ್, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲಿ BDS ಎಕ್ಸ್ಪ್ರೆಸ್ ಬನಿಶಂಕರಿಂದ. ಓಕೆ, ಏನು ಮಾಡ್ತೀರಾ? ನಮ್ಮದು ಲಾರಿ ಇದೆ. ಓಕೆ, ಸಮಸ್ಯೆ ಏನಿದೆ ನಿಮ್ಮದು? ನಮ್ಮದು ಎಲ್ಲ ಚೆನ್ನಾಗಿ ನಡೀತದೆ, ಈಗ ಒಂದು 5-6 ವರ್ಷದಿಂದ ಇದೇ ಸಮಸ್ಯೆ. ಏನು ಮಾಡೋದು, ಕೈ ಎತ್ತಲ್ಲ, ಎಲ್ಲ ಟೋಟಲಿ ಲಾಸು. ಹಾಗಾಗಿ ಫುಲ್ ಟೋಟಲ್ ಲಾಸು. ಗುರುಜಿಯವ್ರ ಹತ್ರ ಬಂದಿದ್ದೀವಿ. ಯಾವ ಥರ ಆಯಿತು? ಬಿಸ್ನೆಸ್ ಏನೋ ಫೈನಾನ್ಸ್ ಮಾಡಲಿ, ಇದು ಒಂದು ಲಾರಿನಲ್ಲಿ ಹೋಗೋದು ಆಕ್ಸಿಡೆಂಟ್ ಆಗೋದು ಚೆನ್ನಾಗಿ ನಡೀತದೆ. ಒಂದು 5-6 ವರ್ಷದಿಂದ ಇದೆ, ಡ್ರೈವರ್ ಕಳಿಸ್ ಆಕ್ಸಿಡೆಂಟ್ ಆಗೋದು. ಈ ಥರ ಪ್ರತಿಯೊಂದು ತಿಂಗಳಿಗೆ 2 ಆಕ್ಸಿಡೆಂಟು. ಈ ಥರ ಆಗ್ಬಿಟ್ಟು 5-6 ಲಾರಿಯಿಂದ ಈಗ ಟೋಟಲಿ 1 ದಾರಿ ಬಿಟ್ಟು ಎಲ್ಲ ಲಾಸಾಗಿ ಸಾಲ ಮಾಡ್ಕೊಂಡಿದ್ದೀವಿ. 5-6 ವರ್ಷದಿಂದ? 5-6 ವರ್ಷದಿಂದ. ಬೇರೆ ಏನಾದರೂ ದಾರಿ ಯೋಚಿಸಿದ್ರೆ ಅದಕ್ಕೆ? ಸುಮಾರು ನೋಡಿದ್ವಿ, ಯಾವ ದಾರಿನೂ ಸಿಕ್ಕಿಲ್ಲ. ಗುರುಜೀವಿಯವ್ರ ಕಡೆಯಿಂದ ಪರಿಹಾರ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ಕೊಂಡು ಬಂದಿದ್ದೀವಿ. ಓಕೆ, ಇನ್ನೂ ಏನೇನು ಥರ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ನೀವು? ಈಗೂ ಅಷ್ಟು, ಏನನ್ನು ಮಾಡೋಕ್ಕೆ ಹೋದ್ರೆ ಆಗುತ್ತೆ ಅಂದರೆ ಏನಾಗಲ್ಲ. ಏನು ಪ್ರಯತ್ನ ಪಟ್ಟರು ಎಲ್ಲ ಒಂದು 50,000 ತಂದು ವ್ಯಾಪಾರ ಶುರು ಮಾಡಿದ್ರೆ ಅದರಲ್ಲಿ 1,00,000 ಹೊರಟೋಗುತ್ತೆ, ಲಾಭ ಬರಲ್ಲ. ಈ ಥರ 1 ವರ್ಷದಿಂದ ಒಂದು ಸುಮಾರು 4-5 ಲಕ್ಷ ಸಾಲ ಮಾಡ್ಕೊಂಡಿದ್ವಿ. ಸಾಲದ ಸಾಲವರೆ ಬೀಳ್ತಾನೆ ಇದೆ. ಯಾವುದೇ ಮಾಡೋಕ್ಕೆ ಹೋದ್ರೆ ನಮಗೆ ಯಾವುದೇ ಥರ ದಾರಿ ಸಿಗ್ತಾ ಇಲ್ಲ. ನಾವು ಬ್ರದರ್ ಮೋಸ್ಟ್ ಚೆನ್ನಾಗೇ ಇದ್ವಿ. ಊರೆಲ್ಲ ಒಂದು ಪ್ರಾವಿಷನ್ ತಮ್ಮನಿಗೆಲ್ಲ ಮಾಡಿಕೊಂಡು ಚೆನ್ನಾಗಿ ನಡೀತಾ ಇತ್ತು. 7 ಇಯರ್ಸ್ ಆಯಿತು, ಚೆನ್ನಾಗೇ ಇದ್ದ. ನಮ್ಮ ಮಾತಾಡ್ತಿರಲಿಲ್ಲ, ಒಟ್ಟಿಗೆ ಊರಲ್ಲಿ ವ್ಯಾಪಾರ ಮಾಡಿಕೊಂಡು ಕಂಬೈಂಡ್ ಆಗಿದ್ವಿ. ಡಿವೈಡ್ ಆದರೂ ಕೂಡ ಜೊತೆಲಿದ್ವಿ. ಇದಕ್ಕೆ 7 ವರ್ಷದ ಅಣ್ಣ, ನೀನು ಈ ಕಡೆ ಜಾಸ್ತಿ ಬರಬೇಡ, ನೀನು ಬೆಂಗಳೂರು ನೋಡ್ಕೊಂಡು. ಆ ದಿವಸ ನಾವು ಬೆಂಗಳೂರು ಕಡೆನೇ ಮಾಡಿದೆ. ಏನು ಮಾಡಿದ್ರು ನಮಗೆ ಇದಾಗಿಲ್ಲ. ಮನೆಯಲ್ಲಿ 1 ಸೆಕೆಂಡ್ ಇದ್ದಂಗೆ ಇನ್ನೊಂದು ಸೆಕೆಂಡ್ ಇರೋಲ್ಲ. ಚೆನ್ನಾಗೇ ಇರ್ತೀವಿ, ಒಂದು 1/2 ಗಂಟೆ ತಿರುಗಿ ಏನೋ ಸಣ್ಣ ವಿಚಾರಕ್ಕೆ, ಒಂದು ಲೋಟ ಇಡೋ ವಿಚಾರಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಏನೋ ಮಾಡಿ ಒಂದು ಮನೆ ಕಟ್ಟಿದೆ, ಅದು ಸ್ವಲ್ಪ ಸಾಲ ಆಯಿತು. ತೀರ್ಸೋಕ್ಕಾಗದ್ರೆ ಬಡ್ಡಿ ಕಟ್ಟಿ ಇದು ಮಾಡಿ ಚಲೋ ಬ್ಯಾಂಕ್ ಲೋನ್ ತೊಗೊಂಡು ಸಮಸ್ಯೆ ಸಮಯ ದೊಡ್ಡದಾಗ್ತದೆ. ನಾವು ಯಾವ ದಾರಿ ಹುಡುಕೂ ಸಿಗ್ತಾನೇ ಇಲ್ಲ. ಯಾವ ರೂಟು ಹೋದ್ರೂ ಯಾವುದೇ ಥರ ಪ್ರಾರ್ಥನೆಗಳು ಮಾಡಿಕೊಂಡ್ರು ನಮ್ಗೆ ಇನ್ನೂ ದಾರಿ ಸಿಕ್ಕಿಲ್ಲ. ಇನ್ನೇನೇನು ಪರಿಣಾಮಗಳಾಗಿದೆ ಅದರಿಂದ? ಸಣ್ಣದಾಗ ಆಕ್ಸಿಡೆಂಟ್ ಆಗೋದು. ಒಂದೇ ತಿಂಗಳ ಮಗನಿಗೆ 2 ಸಾರಿ ಆಕ್ಸಿಡೆಂಟ್, ಸಣ್ಣ ಪುಣ್ಣ ಬೈಕಲ್ಲಿ ಬರ್ಬೇಕು, ಒಂದು ಹಸು ಗುದ್ದಿ ಬುಲೆಟಲ್ಲಿ ಬರ್ಬೋದು, ಇದಾಗುತ್ತೆ ಆ ಥರ. ಆಮೇಲೆ ಏನೋ ಅವನೊಂದು ವ್ಯಾಪಾರ ಮಾಡೋಕ್ಕೆ ಅವನದು ಮಗಂದು ನಡೀತಾ ಇಲ್ಲ. ಅವನು ಹಿಂಗೆ ತಾಳ ಅಪ್ಪನ ತೊಂದರೆ ಆಯಿತು ಅಂತ ಅವನು ಕೈ ಹಾಕ್ತಾ, ಅದೂ ಒಂದು ವ್ಯಾಪಾರಕ್ಕೆ ಕೈ ಹಾಕ್ತಾ ಅದು ಕೈ ಸುಟ್ಕೊಂಡ. ಈಗ 6 ತಿಂಗಳಿಂದ ಈಗ ನಾನು ಮಾಡಲಿಲ್ಲ, ಮಗ ಮಾಡ್ತಾನೆ ಪರವಾಗಿಲ್ಲ ಅಂತ ಅದಕ್ಕೋದ್ರೆ ಅದೂ ಕೈ ಬಯತ್ತಾ ಇಲ್ಲ. ಸೊ ಮನೆಯಲ್ಲಿ ವಾತಾವರಣ ಎಲ್ಲ ಹೇಗಿದ್ರೆ? ವಾತಾವರಣ ಚೆನ್ನಾಗಿರ್ತೀವಿ. ಈ ಹಣಕಾಸು ಹಿಂಗೆ ಆಯ್ತಾ ಚೆನ್ನಾಗಿದ್ದು ಸ್ವಲ್ಪ ಎಲ್ಲ ಒಳಗೆ ಬತ್ತಲ್ಲ, ಆಗ ಸಣ್ಣ ಪುಣ್ಣ ವಿಚಾರಕ್ಕೆ ಸಣ್ಣ ಪುಣ್ಣ ಜಗಳ ನಡೀತವೆ. ಈಗ ಮಾಡಿದ್ರೆ ಹಾಗೆ ಮಾಡಿದಂತ ಆಗ ನಾವು ಪ್ರತಿಯೊಂದು ಯಾವುದೇ ಮಾಡಿದ್ರು ಬಂದ್ಬಿಟ್ರು ಚಿನ್ನ ಥರ ಆಗ್ತಿತ್ತು. ಈಗ 6 ವರ್ಷದಿಂದ ಚಿನ್ನ ಇದ್ರೂ ಮನೆ ಕಳ್ತಾನ ಆಯಿತು, 3 ವರ್ಷ ಆಯಿತು. ಈಗ ನಮ್ಮ ಮಿಸ್ಸಸ್ ಜೊತೆಲಿ ಬರೋಕೆ ಹೊರಟಿದ್ರು, ಸ್ಟೇಷನ್ದಾಗ ಕಳ್ತಾನ ಆಗಿದ್ದು ಬನ್ನಿ ಅಂತ ಕಳ್ಳ ಸಿಕ್ಕಾರ ಅಂತ ಹೋಗಿದ್ದಾರೆ. 3 ಇಯರ್ಸ್ ಆಯಿತು, ಅದು ಆಗತ್ತೆ ಗೊತ್ತಿಲ್ಲ. ಮನೆ ಕ್ಯಾಶ್ ಹೋಯಿತು, ಜುವೆಲ್ಸ್ ಎಲ್ಲ ಹೋಯಿತು. ಈ ಥರ 3 ವರ್ಷದಾದ ತುಂಬ ಅಧ್ವಾನ ದಿನೇ ಡೌನ್ ಆಗ್ತಾಯಿದ್ವಿ. ಸಣ್ಣ ಪುಣ್ಣ ಯಾರು ಅದು ಇದು ಬ್ಯಾಲೆನ್ಸ್ ಶೀಟದೆಲ್ಲ ಖರ್ಚು ಮಾಡ್ಕೊಬಂದು ಈಗೆಲ್ಲ ಆಗಿ ಏನೋ ಜೀವನ ಮಾಡ್ಬೇಕಾದ್ರೆ ಸಾಲ ಮಾಡಿ ಜೀವನ ಮಾಡೋ ಥರ ಆಗಿದೆ. ಕೊಡೋರು 8 ದಿವಸ ಕೊಡ್ತಾರೆ. ಅದಕ್ಕೆ ನೋಡೋಣ, ಗುರುಜಿ ಕಡೆಯಿಂದ ನಮಗೇನ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅಂತ ನಂಬ್ಕೊಂಡು ಬಂದಿದ್ದೀವಿ. ಚಿಂತೆ ಮಾಡಬೇಡಿ, ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಹೇಳ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು. ವೀಕ್ಷಕರೇ,
ಈಗ ಒಂದು ವಿರಾಮ ತಗೊಳ್ಳೋಣ. ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರು ಬಂದು ಇವರ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇವ್ರಿಗೆ ಸೂಕ್ತವಾದ ಪರಿಹಾರ ಕೊಡ್ತಾರೆ. ಈಗ ಒಂದು ವಿರಾಮ ತಗೊಳ್ಳೋಣ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಕಾರ್ಯಕ್ರಮದ ಮುಖ್ಯವಾದ ಭಾಗ ಆತ್ಮಚಿಕಿತ್ಸೆ. ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ ಅಂತ ನೋಡೋಣ, ಬನ್ನಿ. ಇವತ್ತು ಬಸವರಾಜ್ ಅವರು ನಮ್ಮ ಜೊತೆಲಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಇದರ ಅವ್ರ ಸಮಸ್ಯೆ ಮೂಲ ಏನು ಅನ್ನೋದನ್ನು ತಿಳಿಯೋದಕ್ಕೆ ಬಸವರಾಜ್ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಈಗ ಇವರ ಸಮಸ್ಯೆ ಮತ್ತು ಅದರ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಬಸವರಾಜ್ ಅವರ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಾ? ಕೌಂಟ್ ಡೌನ್ ಸ್ಟಾರ್ಟ್. 9 8 7 6 5 4 3 2. ಬರಲಿ ಬಸವರಾಜ್ ಅವರ ಮಾದೇ ಸರ್. ಅವ್ರಿಗೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡಚಣೆಗಳು ಬರುತ್ತೆ, ತೊಡಕುಗಳು ಬರುತ್ತೆ. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಎದ್ದೇಳ್ತಾರೆ, ಇವತ್ತೇನು ಆಗೋದು ಬೇಡಪ್ಪ, ಏನು ಸಮಸ್ಯೆಗಳು ಅಷ್ಟೊಂದು ಉಲ್ಬಣ ಆಗೋದು ಬೇಡ, ಇವತ್ತಾರ ಅಟ್ಲೀಸ್ಟ್ ಕೆಲಸ ಕಾರ್ಯಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗೋಣ ಅಂತ ಯಾವತ್ತೂ ಅವರು ಮನಸ್ಸಲ್ಲಿ ಹೇಳ್ಕೊಂಡು ಎದ್ದಿರ್ತಾರೆ, ಅವತ್ತೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಿರುತ್ತೆ. ಎಲ್ಲಿಂದ ಏನು ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅವ್ರಿಗೆ ಪ್ರಾಕ್ಟಿಕಲಾಗಿ ತಬ್ಬಿಬ್ಬಾಗ್ಬಿಡ್ತಾರೆ, ಮುಂದೆ ಹೋಗೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಕೆಲವೊಂದು ದಿನ ಹೆಂಗಾಗಿದೆ ಅಂದರೆ ಮನೆಯಿಂದ ಆಚೆ ಬಿಟ್ಟು ಹೋಗೋದೇ ಬೇಡ ಅನ್ಸುತ್ತೆ. ಮನೇಲಿದ್ದರೂ ಆ ಸಮಸ್ಯೆಗಳು ಇವ್ರು ಬೆನ್ನು ಹತ್ತು ಬಿಟ್ಟಿರೋಲ್ಲ, ಇವ್ರನ್ನ ಬಿಡೋಲ್ಲ, ಬೆನ್ನು ಹತ್ತು ಬಂದು ಸಮಸ್ಯೆಗಳು ಆಗಿ ಅದರಿಂದ ಇವರು ಸಮಸ್ಯೆಗಳಿಂದ ನೋವನ್ನ ಅನುಭವಿಸೇ ತೀರ್ಬೇಕು ಅವತ್ತು, ಇಲ್ಲದೇ ಆಗೋದೇ ಇಲ್ಲ ಅವತ್ತು ಕೆಲಸ. ಹೌದಾ? ಹೌದು. ಅಂದರೆ ಹೊರಗಡೆ ಹೋದ್ರೆ ಸಮಸ್ಯೆ ಆಗುತ್ತೆ ಬೇಡ, ಮನೇಲಿ ಸಮಸ್ಯೆ ಹುಡುಕೊಂಬೋದು. ಎಕ್ಸಾಂಪಲ್, ಮನೇಲಿ ಯಾವ ರೀತಿ ಸಮಸ್ಯೆ ಆಗ್ಬೋದು? ಒಂದು ಸಾರಿ ನಮ್ಮ ಮಗ ಕಾರು ಫ್ರೆಂಡ್ ಕೇಳಿದಂತೆ, ಫ್ರೆಂಡ್ ಕಾರ್ ಕೊಟ್ಟಿದ್ದಾನೆ. ಕಾರ್ ತೊಗೊಂಡೋಗ್ಬಿಟ್ಟು ಅವರು 4th April ಅವರು ಸಿಸ್ಟರ್ ಡಾಕ್ಟರ್ ತೋರಿಸಿ ಮನೆಗೆ ತಂದು ಬಿಟ್ಟಿದ್ದಾನೆ. ನಮ್ಗೆ ಗೊತ್ತಿಲ್ಲ, ಭಾನುವಾರ ನಮ್ಮ ಮನೆಗೆ ಊಟ ಮಾಡಿ ಮಲಗಿದ್ದೀನಿ, ಆ ಕಡೆ ಪೊಲೀಸ್ನವ್ರು ಬಂದರು, ಕಾರ್ ಕೀ ಕೊಡಿಲ್ಲ. ಅವ್ರು ಇನ್ನೊಬ್ಬರು ಕಾರ್ ಕೊಟ್ಟು ಬೇರೆ ಏನೋ ಕಳ್ತನ ಮಾಡಿ ಇದಾಗಿದೆ. ಆಮೇಲೆ ತಿರ್ಗಾ ಕೋರ್ಟ್ಗೆ ಹೋಗೋ ಒಂದು ತಿಂಗಳಲ್ಲಿ ನಾನು ಯಾವತ್ತೂ ಕೋರ್ಟ್ ಮೆಟ್ಲದನು 2 ತಿಂಗಳು ಕೋರ್ಟ್ ಕಲ್ದು ಫೈನ್ ಕಟ್ಟು ರಿಲೀಸ್ ಮಾಡಿಸ್ಕೊಂಡೆ. ನಾನು ಸುಮ್ಮನೆ ಮನೇಲಿ ಮಲಗಿದ್ದೆ, ಫ್ರೆಂಡ್ಗೂ ಏನೋ ಹೆಲ್ಪ್ ಮಾಡೋಕೆ ಹೋಗಿ ಅವ್ನು ಕಳ್ತನ ಮಾಡ್ಬಿಟ್ಟು ಗೊತ್ತಿಲ್ಲ, ಅವರು ಎಲ್ಲ ಟ್ರೇಸ್ ಔಟ್ ಮಾಡಿ ಪೊಲೀಸ್ನವ್ರು ಗೊತ್ತಿರೋ ನಮಗೆ. ಆ ಮುಖಾಂತರ ಹೇಳಿದ್ರು ಅಣ್ಣ ಹಿಂಗೆ ಆಗಿದೆ ಅಂತ. ಸರಿ, ನಮಗೆ ಸ್ಟೇಷನ್ ಮುಖಾಂತರನೇ ರಿಲೀಸ್ ಮಾಡ್ಕೋಬೇಕು. 2 ತಿಂಗಳು 25,000 ಜೋಬಿಂದ ಖರ್ಚು ಮಾಡಿ ಕಾರ್ ತಂದಿದ್ದಾಯಿತು. ನಮ್ಮದು ಮಗಂದು ಪಾತ್ರ ಇಲ್ಲ, ಅವ್ನ ಫ್ರೆಂಡ್ದು ಪಾತ್ರ ಇಲ್ಲ, ಥರ್ಡ್ ಪಾರ್ಟಿ ನಡೀತು. ಇವ್ರು ಹೇಳ್ದಂಗೆ ಈ ಥರ ಹುಡುಕೊಂಬರ್ ಏನೋ ಒಂದು ಹುಡುಕೊಂಡು ಏನೋ ಒಂದು ಹುಡುಕೋದು, ನನಗೆ ಯಾವತ್ತೂ ಶಾಕು. ಓಕೆ, ಅವ್ರು ಯಾವತ್ತು ಅದನ್ನೆಲ್ಲ ಯೋಚನೆ ಮಾಡಿರಲ್ವ, ಅವತ್ತೆಲ್ಲ ಒಂದು ಸ್ವಲ್ಪ ಪರವಾಗಿರಲ್ಲ, ಯಾವತ್ತು ಅದು ಮನ್ಸಿಗೆ ಬಂದಿರತ್ತಲ್ಲ ಅವತ್ತು ಏನೋ ಒಂದು ಕಾದೆ ಇರತ್ತೆ ಅಂತ. ಈ ಥರ ಏನಾಗ್ತಿದೆ ಅವ್ರಿಗೆ ಕೆಲಸ ಕಾರ್ಯಗಳು ಅಂದರೆ ಅವ್ರಿಗೆ ಏನು ವ್ಯವಹಾರ ಮಾಡ್ತಿದ್ದಾರೆ ಅದರಲ್ಲೂ ಅಷ್ಟೇ ಆರ್ಥಿಕ ಸಮಸ್ಯೆಗಳು ಬರ್ತಾ ಇದೆ. ಒಂದು ಕಡೆ ಹೊಂಚಾಕಿ ಇನ್ನೊಂದು ಕಡೆ ಹಾಕೋಷ್ಟರೊಳಗೆ ವ್ಯತ್ಯಾಸ, ಕೈ ಬದಲು ಮಾಡೋಷ್ಟರೊಳಗೂ ವ್ಯತ್ಯಾಸ ಆಗಿರುತ್ತೆ. ಏನೋ ಒಂದು ಕೆಲಸ ಮಾಡಿ ಏನೋ ಒಂದು ಸಂಪಾದನೆ ಮಾಡೋಣ ಅಂತ ಒಳ್ಳೆ ಉದ್ದೇಶದಿಂದ ಹೋಗ್ತಾರೆ ಅಂದರೆ ಇವರು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ನನಗೂ ಒಳ್ಳೇದಾಗಬೇಕು ಅನ್ನೋ ವ್ಯಕ್ತಿ. ಯಾರೇ ನಮ್ಮ ಹತ್ರ ವ್ಯವಹಾರ ಮಾಡಿದ್ರು ಇಲ್ಲ ನಮ್ಮ ಹತ್ರ ಯಾರೇ ಸಂಪರ್ಕ ಇಟ್ಕೊಂಡ್ರು ಅವ್ರಿಗೂ ಅನುಕೂಲ ಆಗಬೇಕು, ನನಗೂ ಅನುಕೂಲ ಆಗಬೇಕು ಅನ್ನೋ ಮನಸ್ಥಿತಿ ಇರೋರು, ಅದು ಏನಾಗತ್ತೆ ಕಾಕತಾಳೀಯವಾಗಿ ಏನಾಗುತ್ತೆ, ಇವ್ರಿಗೆ ಅನುಕೂಲ ಆಗಲ್ಲ, ಎದುರುಗಡೆ ವ್ಯಕ್ತಿಗೆ ಅನುಕೂಲ ಆಗುತ್ತೆ. ಅವ್ರ ಕಡೆಯಿಂದ ಇವ್ರಿಗೆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಹೊರತು ಇವ್ರಿಗೆ ಸಮಸ್ಯೆ ಇರೋ ಸಮಸ್ಯೆನೂ ಕಮ್ಮಿ ಆಗಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಮಾಡಿ ಓಡೋಗ್ತಾರೆ ಅವರು. ಅನುಭವ ಆಗಿದೆ. ಹೋದ ವರ್ಷ ಅದೇ ಆಯಿತು, 9 ಲಕ್ಷ ಸಾಲ ಮಾಡಿ ಗಾಡಿ ಕಾರೆಲ್ಲ ಅಡ ಇಟ್ಟು ಬ್ಯಾಂಕ್ ಲೋನ್ ಕೈ ಹ್ಯಾಂಡ್ ಲೋನ್ ಅಂತ 9 ಲಕ್ಷ ಆಗುತ್ತೆ. ಆ 9 ಲಕ್ಷನ ಹೋಯಿತು, ಇವತ್ತು ಅದು ದುಡ್ಡು ರಿಕವರಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದು ವರ್ಷದಿಂದ ಸುಮ್ಮನೆ ಮನೇಲಿ ಕೊಡ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಏನೋ ಬಸ್ ಕೆಸರು ಓಡಾಡ್ಕೊಂಡು ಸುಮ್ಮನೆ ಆ ಟೈಮ್ ಪಾಸ್ ಮಾಡ್ಬಿಡ್ತೀವಿ. ಓಕೆ, ಒಂಥರ ಯಾರು ಸಹಾಯ ಇಲ್ಲದೇ ಬದುಕು ಬಂದವರು. ಇವಾಗ ಏನಾಗೋಗ್ತಿದೆ, ಇನ್ನೊಬ್ಬರನ್ನ ಅವಲಂಬಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಒಪ್ಕೋತಾ ಇಲ್ಲ ಅವ್ರಿಗೆ, ಅದು ಸಮಸ್ಯೆ ಆಗ್ತಾ ಇರುತ್ತೆ. ಇದರಿಂದ ಅವ್ರಿಗೆ ವ್ಯವಹಾರದಲ್ಲಾಗ್ಬೋದು, ವೈಯಕ್ತಿಕವಾಗಿರ್ಬೋದು, ಸಾಂಸಾರಿಕವಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಏರಿಳಿತಗಳು ಡೈಲಿ ಆಗ್ತಾನೇ ಇದೆ. ಒಂಥರ ಮನಸ್ಸಿನಲ್ಲಿ ಗೊಂದಲ ಜಾಸ್ತಿ, ಮನೆಯಲ್ಲೂ ಗೊಂದಲಮಯವಾದಂಥ ಮನಸ್ಥಿತಿ, ಏನೋ ಒಂದು ಮಾತಾಡೋಕ್ಕೆ ಹೋಗಿರ್ತಾರೆ, ಇನ್ನೇನೋ ಒಂದು ಅರ್ಥ ಆಗೋಗಿರುತ್ತೆ, ಅರ್ಥ ಕಲ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ವಾದ ವಿವಾದಗಳು ಜಾಸ್ತಿ ಆಗುತ್ತೆ, ಅನಾವಶ್ಯಕವಾದಂಥ ಕೋಪ ಸಿಟ್ಟು ಸಿಡುಕು ಬಂದುಬಿಡುತ್ತೆ, ಮಾತಿನಲ್ಲಿ ಸಾಕಷ್ಟು ಬದಲಾವಣೆನೇ ಬಂದುಬಿಟ್ಟಿರುತ್ತೆ, ಎಷ್ಟೋ ಸರಿ ಆಗೋಗಿರುತ್ತೆ. ಇಲ್ಲ ಸಲ್ಲದ ವಿಚಾರಗಳ ಮೇಲೆ ತುಂಬ ಟೆನ್ಷನ್ ತೊಗೊಳಂಗಾಗತ್ತೆ. ಅವ್ರಿಗೆ ಇಷ್ಟ ಇರಲ್ಲ, ಆದರೂ ಅದನ್ನು ನಿಭಾಯಿಸಲೇಬೇಕಾದಂಥ ಪರಿಸ್ಥಿತಿ.
ಬೇಜಾರಲ್ಲಿ ಮಾಡಿರ್ತಾರೆ ಕೆಲಸ ಕಾರ್ಯಗಳನ್ನ, ಅಂದರೆ ಮನಸ್ಸಿಟ್ಟು ಮಾಡಿರಲ್ಲ, ಮಾಡಿರ್ತಾರೆ. ಹಿಂಗಾಗತ್ತೆ, ಇನ್ನು ಅರ್ಧ ಒನ್ ಅವರ್ ಆದ್ಮೇಲೆ ಅದು ಕೂಲ್ ಆಗುತ್ತೆ, ಆ ಸೆಕೆಂಡ್ಗೆ ಫೈರ್ ಆಗುತ್ತೆ. ಫೈರ್ ಯಾವ ಸ್ಟೇಜ್ಗೆ ಅಂದರೆ ಇರೋದೇ ಬೇಡ, ಜೀವನನೇ ಬೇಡ ಅನ್ನೋ ಸರ ಎಷ್ಟೋ ಸಲ ಮನೆಯಿಂದ ಆಚೆ ಹೊರಟೋಗಿದ್ದೀನಿ. ಹೋಗಿ 10 ನಿಮಿಷ ತಿರ್ಗಾ ಬೈಕ್ ವಾಪಸ್ ಮನೇಲಿ ತಂದು ನಿಲ್ಲಿಸೋದು ಉಂಟು. ಆ ಥರ ಸುಮಾರು ಸರಿ ಆಗಿದೆ. ಎಲ್ಲಿಂದ ಆಗ್ತದೆ ಇನ್ನು ನಮ್ಗೆ ಅದು ಬಗೆಹರಿಸೋಕ್ಕಾಗಿಲ್ಲ. ಅದೇ ವಿಸ್ಮಯ, ಅದೇ ವಿಸ್ಮಯ. ಸೇಗ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಹೌದು. ಓಕೆ, ಈಗ ಇದಕ್ಕೆ ಪರಿಹಾರ ಅಂತ ಏನಾದರೂ ಮಾಡಿದ್ರಾ? ಸದ್ಯಕ್ಕೆ ಏನು ಮಾಡಿ ಸುಮ್ಮನೆ, ಏನೋ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ದೇವಸ್ಥಾನ ಕೈಮುಖ ಬರ್ತೀವಿ, ಅಮ್ಮನ ದೇವಸ್ಥಾನನೋ ಈಶ್ವರನ ದೇವಸ್ಥಾನನೋ ಮನೆ ದೇವರು ಈಶ್ವರ ಕಾಪಾಡಪ್ಪ ಎಲ್ಲ ನಿನ್ನ ನಂಬಿದ್ರೆ ಅಂದ್ಬಿಟ್ಟು ಒಂದು ಬೆಳಿಗ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು. ಬಟ್ ಬೇರೆ ಪರಿಹಾರ ಅಂತ ಎಲ್ಲೂ ಹೋಗಿದ್ದು ಬಂದಿದ್ದು ಮಾಡಿದ್ದು ಏನಿಲ್ವೇ? ಇಲ್ಲ ಇಲ್ಲ. ಸರಿ, ಇದ್ರ ಮೂಲ ಇಲ್ಲೇ ಇವ್ರಿಗೆ ಪ್ರಯೋಗ ಆಗಿದೆ ಅದು ಕೂಡ. ಇವರು ತುಂಬ ಸ್ಟ್ರೈಟ್ ಫಾರ್ವರ್ಡ್, ಒಳ್ಳೆಯದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಸಮಾಧಾನ ಆಗಲಿಲ್ಲ ಅಂದರೆ ಅದಕ್ಕೆ ನೇರವಾಗಿ ಹೇಳಿ ಸಪೋರ್ಟ್ ಮಾಡಿದೆ ಅಂತ ವ್ಯಕ್ತಿ. ಆ ಪ್ರಯೋಗದ ಪ್ರಭಾವ, ಆ ಆತ್ಮ ತುಂಬ ಉಡಾಫೆ ಆತ್ಮ, ಬೀದಿಗೆ ಬಂದಿದ್ದು, ಕೈ ಹಾಕಿದ್ದು ಕೆಲಸ ಕಾರ್ಯಗಳನ್ನೆಲ್ಲ ನಾಶ ಆಗಿದ್ದು, ಆ ಶಾಪದ ಪರಿಣಾಮದ ಆತ್ಮ ಇವ್ರಿಗೆ ಪ್ರಯೋಗ ಆಗಿದೆ. ಇವ್ರಿಗೆ ಅವಾಗ್ಲಿಂದ ಇವ್ರಿಗೆ ಶುರುವಾಗಿದ್ದು ಇಲ್ಲಿವರೆಗೂ ನಿಂತಿಲ್ಲ. ಇವ್ರಿಗೆ ಇದಾಗಿ 15 ವರ್ಷ ಆಗಿದೆ, ಪ್ರಯೋಗ ಆಗಿ 15 ವರ್ಷ ಆಗಿದೆ. ಇವ್ರಿಗೆ 11 ವರ್ಷದಿಂದ ಸಣ್ಣ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು ಸಮಸ್ಯೆಗಳು. ಬಟ್ ಇವ್ರು ತುಂಬನೇ ಸ್ಟ್ರಾಂಗ್ ವ್ಯಕ್ತಿತ್ವ, ಜನಗಳ ಮಧ್ಯೆ ಇರಬೇಕು ಅಂತ ಬಯಸೋ ವ್ಯಕ್ತಿತ್ವ. ಬಟ್ ಏನಂದರೆ ಅವಾಗ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಇದು ಅಷ್ಟೊಂದು ಗೋಚರಕ್ಕೆ ಬರ್ತಿರ್ಲಿಲ್ಲ. 8 ವರ್ಷದಿಂದ ಈಚೆಗೆ ಸಣ್ಣ ಸಣ್ಣದಾಗಿ ಇದ್ದಿದ್ದು ಸ್ವಲ್ಪ ಜಾಗೃತವಾಯಿತು, ಸ್ವಲ್ಪ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಇವರನ್ನು ತೆಕ್ಕೆಗೆ ತೊಗೊಳಕ್ಕೆ ಶುರುವಾಯಿತು. ಇವ್ರುಗಳು ಈ 8-9 ತಿಂಗಳಿಂದ ವಿಪರೀತ ಆಗಿದೆ, ಕಂಟ್ರೋಲ್ಗೂ ಸಿಗ್ತಾ ಇಲ್ಲ. ನಿಜನಾ? ಸತ್ಯ. ಈಗ 11 ವರ್ಷದಿಂದ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಬಂತು, 8 ವರ್ಷಕ್ಕೆ ಜಾಸ್ತಿ ಆಯಿತು, ಈಗ 4 ವರ್ಷದಿಂದ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋದಾಗ ನಮ್ಮ ಮೇಲೆ ಅದನ್ನ ಅವರ ಲಾಭ ತಗೊಂಡು ನಮ್ಮ ಮೇಲೆ ತಲೆ ಮೇಲೆ ಹಾಕಿದ್ದಾರೆ. ಅದ ಥರ ಸುಮಾರು ಇನ್ಸಿಡೆಂಟ್ ನಡೆದಿದೆ. ನಮ್ಮ ಜೊತೇಲಿ ಊಟಕ್ಕೆ ಬಂದು ಊಟ ಮಾಡಿ ಅದಕ್ಕೆ ಊಟ ಮಾಡಿ ನಮ್ಮದೇ ತಪ್ಪು, ನಾವು 5,000 ಖರ್ಚು ಮಾಡಿದ್ರು ಕೂಡ ಊಟ ಕೊಡಿಸಿದ್ರು ಕೂಡ ಇಲ್ಲ ಅವನದೇ ತಪ್ಪು ಅನ್ನೋ ಊಟ ಮಾಡಿ ಬೈದಿರೋದು ಉಂಟು ಸುಮಾರು ಸರಿ. ಸರಿ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಸಮಾಧಾನ ಇದೆಯಾ? ಕ್ಲಿಯರ್ ಮಾಡ್ಲಾ? ಮಾಡಿ. ಈ ಮಾಟ ನಿಮಗಾಗಿ 15 ವರ್ಷ ಆಗಿ ಹೋಗಿ ಹಳೇದಾಗಿರೋದ್ರಿಂದ ಒಂದೇ ದಿವಸಕ್ಕೆ ಸಮಸ್ಯೆ ಬಗೆಹರಿಯೋದಿಲ್ಲ. 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇವತ್ತು ದೇಹದಲ್ಲಿರೋ ಆತ್ಮನ ಕ್ಲಿಯರ್ ಆಗಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಮೈಮುಖದಲ್ಲಿ ಕಪ್ಪಿಳಿಯೋದು, ತಿಂದನ್ನ ಮೈ ಹತ್ತೋದು, ಸುಸ್ತು ಆಯಸ ಕಡಿಮೆ ಆಗೋದು, ಸಿಟ್ಟು ಸಿಡ್ಕು ಇಳಿಯೋದು, ಕೆಟ್ಟ ಆಲೋಚನೆ ಕೆಟ್ಟ ಕನಸು ಕಡಿಮೆ ಆಗೋದು, ಭಯ ಕಡಿಮೆ ಆಗೋದು, ರಾತ್ರಿ ನಿದ್ದೆ ಬರೋದು ಆಗುತ್ತೆ. ಓವರಾಲ್ 15 ದಿವಸ ಒಂದು 5-10 ಆಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಸಣ್ಣ ಏರುಪೇರನೂ ಜೊತೆಯಲ್ಲಿರುತ್ತೆ. ಗಾಬರಿ ಬೀಳೋದು ಬೇಡ. ಇದಾದಮೇಲೆ ಈಗ ಹೇಳ್ಕೊಡೋ ಧ್ಯಾನನ ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಿ, ಆಯಿತಾ? ನೆಕ್ಸ್ಟು ಆಫೀಸಿಗೆ ಫೋನ್ ಮಾಡಿ 15-15 ದಿವಸಕ್ಕೆ 3 ತಿಂಗಳು ಆಫೀಸಿಗೆ ಬಂದು ಟ್ರೀಟ್ಮೆಂಟನ್ನು ಕಂಟಿನ್ಯೂ, ಆಯಿತಾ? ಫಸ್ಟು ಧ್ಯಾನ ಕಂಟಿನ್ಯೂ ಮಾಡಿ. ಆತ್ಮಚಿಕಿತ್ಸೆಗೆ ಬಂದಿರೋ ಡಾಕ್ಟರ್ ಮಂಜುನಾಥ್ ಗುರುಜಿಯವರು ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಗುರುಜಿಯವ್ರಿಗೆ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ ಆತ್ಮಚಿಕಿತ್ಸೆ ಹೇಗೆ ನಡೀತು ಅಂತ. ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರ ಜೊತೆಗೆ ಚರ್ಚೆ ಮುಂದುವರಿಸೋಣ. ಈಗ ಒಂದು ವಿರಾಮ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರಿದ್ದಾರೆ. ಡಾಕ್ಟ್ರೆ, ನಾವು ಈಗಷ್ಟೇ ನೋಡಿದ್ವಿ ಹೇಗೆ ನೀವು ಆತ್ಮಚಿಕಿತ್ಸೆ ಕೊಟ್ರಿ ಬಸವರಾಜ್ ಅವ್ರಿಗೆ ಅಂತ. ಒಂದಷ್ಟು ಪ್ರಶ್ನೆಗಳು ನನ್ನ ತಲೆನಲ್ಲಿ. ಅವ್ರಿಗೆ ಪ್ರಯೋಗ ನಡೆದಿದೆ ಅಂತಂದ್ಬಿಟ್ಟು ತಿಳಿಸಿದ್ರು, ಅದನ್ನು ನೀವು ಒಂಚೂರು ವಿವರಿಸ್ತೀರಾ? ಪ್ರಯೋಗ ಅಂದರೆ ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ಇದು ಮಾಟ, ಅಂದರೆ ಇಂಗ್ಲೀಷಲ್ಲಿ ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಈಗ ಬಹಳಷ್ಟು ಚೆನ್ನಾಗಿ ಇದ್ದ ವ್ಯಕ್ತಿ ಅಂದರೆ ಹಣಕಾಸಿನಲ್ಲಿ, ವ್ಯವಹಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದ್ದ ವ್ಯಕ್ತಿಗೆ ಸೊ ಅವರ ಸ್ವಂತದವರಾಗಿರ್ಬೋದು ಅಥವಾ ಅವರ ವ್ಯವಹಾರದಲ್ಲಿ ಅವರಿಗೆ ಆಗದೇ ಇರತಕ್ಕಂಥವ್ರಾಗಿರ್ಬೋದು ಅಥವಾ ಅವ್ರ ಏಳಿಗೆಯನ್ನು ಬಯಸದೇ ಇರತಕ್ಕಂಥವ್ರಾಗಿರ್ಬೋದು, ಯಾವುದೋ ಒಂದು ಕಾರಣಾಂತರದಿಂದ ಈ ದ್ವೇಷ ಅನ್ನೋದೊಂದು ಹುಟ್ಟಿ
ಅಥವಾ ಅಸೂಯೆ ಅನ್ನೋದೊಂದು ಹೊಟ್ಟೆ ಅವರನ್ನು ಕೆಳಗೆ ಇಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾದ ಪ್ರಯೋಗಗಳನ್ನು ಮಾಡ್ತಾರೆ. ಆ ರೀತಿ ಮಾಡಿದಾಗ ವ್ಯಕ್ತಿ ಬಿಗಿನಿಂಗಲ್ಲಿ ಏನೂ ಗೊತ್ತಾಗೋದಿಲ್ಲ. ಅದನ್ನು ಮಾಡಿಸಿದಾಗ ಪ್ರಿಲಿಮಿನರಿ ಸ್ಟೇಜಲ್ಲಿ ಮೊದಲನೇ ಹಂತದಲ್ಲಿ ಯಾರಿಗೇನು ಗೊತ್ತಾಗಲ್ಲ, ಎಲ್ಲ ಸಹಜವಾಗಿ ನಡ್ಕೊಂಡು ಹೋಗ್ತಿರುತ್ತೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದು ಕಾಲಕ್ರಮೇಣ ಒಂದು 3-4-5-6 ವರ್ಷಗಳಾಗ್ತಿದ್ದಂಗೆ ಅದು ತನ್ನ ಕೆಲಸವನ್ನು ಹಂತವಾಗಿ ವ್ಯಕ್ತಿಯನ್ನು ಸುತ್ತಲೂ ಸರೌಂಡಿಂಗಲ್ಲೆಲ್ಲ ಕಟ್ ಮಾಡ್ತಾ ಬರುತ್ತೆ, ಒಂದೊಂದು ಹಂತದಲ್ಲಿ ಹಂತವಾಗಿ ಇಳಿಸ್ಕೊಳ್ತಾ ಬರುತ್ತೆ. ಅದು ವ್ಯವಹಾರಿಕವಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಮನಸ್ಥಿತಿಯಲ್ಲಾಗಿರ್ಬೋದು, ಮನೆಯ ಸದಸ್ಯರ ಜೊತೆ ಸಂಬಂಧಗಳಾಗಿರ್ಬಹುದು, ಎಲ್ಲ ರೀತಿಯಲ್ಲೂ ಕಟ್ಟಾಗ್ತಾ ಬರುತ್ತೆ. ಸೊ ಹಂತಂತವಾಗಿ ಇಳಿಸ್ತಾ ಬಂದು ಈ ರೀತಿಯಾಗಿ ಕೊನೆಯ ಹಂತದಲ್ಲಿ ಎಲ್ಲವನ್ನು ಸ್ತಬ್ಧ ಮಾಡಿಬಿಡುತ್ತೆ. ಸೊ ಈ ರೀತಿಯಾಗಿ ಅವ್ರದ್ದೇ ಆದ ಒಂದು ಒಳ್ಳೆಯ ದಿನ ಬಂದು ಅದು ಪರಿಹಾರದ ದಿನ ಭಗವಂತನ ಇಚ್ಛೆಯಲ್ಲಿ ಬಂದಾಗ ಈ ರೀತಿಯಾಗಿ ಅವಕಾಶ ಸಿಗುತ್ತೆ, ಅದ್ರ ವಿಚಾರವೂ ಗೊತ್ತಾಗುತ್ತೆ. ಈಗ ನಾವು ಹೇಳಿದ ಹಾಗೆಲ್ಲ ಅವ್ರಿಗೆ ಎಷ್ಟು ಖುಷಿ ಆಯ್ತು ನೋಡಿದ್ರೆ, ಅದು ರಿವೀಲ್ ಮಾಡ್ತಾ ಇದ್ದಾಗ ನೀವು ಅವ್ರ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು, ಇಲ್ಲ ಅದು ನಿಜ, ಎಸ್ ಹೌದು 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 ಹಂಗೆ ಆಗ್ತಿರೋದು ಹಂಗೆ ಆಗ್ತಿದೆ. ಅವ್ರಿಗೇನು ಅಂದರೆ ಅವ್ರ ನೋವನ್ನು ಒಬ್ಬರು ಅರ್ಥೈಸ್ಕೊಳ್ಳೋರು ಒಬ್ಬರು ಬೇಕು. ಹೌದು, ಈಗ ನಾರ್ಮಲಿ ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಯಾವುದೇ ಒಂದು ಪರಿಹಾರದ ವಿಧಿಯಲ್ಲಿ ನೀವು ಹೋಗಿ ಹೇಳಬೇಕು ನನಗೆ ಹಿಂಗಾಗ್ತಿದೆ ಹಿಂಗಾಗ್ತಿದೆ ಹಿಂಗಾಗ್ತಿದೆ. ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಮಾತ್ರ ಇದೊಂದು ಫೆಸಿಲಿಟಿ, ನೀವೇನು ಹೇಳಬೇಕಿಲ್ಲ, ನಿಮ್ಮ ಸಮಸ್ಯೆಯನ್ನು ನಾವೇ ಹೇಳ್ತೀವಿ. ಪ್ರತಿಯೊಬ್ಬರ ಸಮಸ್ಯೆ ನಾವೇ ಹೇಳಿ ನಾವೇ ಪರಿಹಾರ ಮಾಡ್ತೀವಿ. ಇಲ್ಲ, ಅವರು ಪರಿಹಾರ ಕೂಡ ಮಾಡೋ ಹಾಗಿಲ್ಲ, ನಾವೇ ಪರಿಹಾರ ಕೊಡೋದು ಅವರಿಗೆ ಒಳ್ಳೆಯದಾಗತ್ತೆ. ಡಾಕ್ಟ್ರೇ, ಸುಬಣ್ಣ ಅನ್ನೋರು ಒಬ್ಬರು ಫೋನ್ ಮಾಡಿದ್ದಾರೆ, ಅವ್ರದ್ದೊಂದು ಪ್ರಶ್ನೆ ಇದೆ, ಪ್ರಶ್ನೆ ಕೇಳಲ? ಅವ್ರೇನು ಹೇಳ್ತಾರೆ ಅಂದರೆ, ಆತ್ಮ ಚಿಕಿತ್ಸೆ ಅಂದರೆ ಏನು, ಇದು ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಅಂತ ಕೇಳಿದ್ದಾರೆ. ಈ ಆತ್ಮಚಿಕಿತ್ಸೆ ಅಂದರೆ ಚಿಕಿತ್ಸೆಗಳಲ್ಲಿ ಬಹಳಷ್ಟು ವಿಧಗಳಿವೆ. ಈಗ ಮೆಡಿಕಲ್ಗೆ ಹೋದರೆ ಆಯುರ್ವೇದಿಕ್ ಇದೆ, ಅಲೋಪತಿಕ್ ಇದೆ, ಇಂಗ್ಲೀಷ್ ಮೆಡಿಸಿನ್ ಇದೆ, ಸೊ ಹೋಮಿಯೋಪತಿಕ್, ಈ ರೀತಿಯಾಗಿ. ಈ ನಮ್ಮ ಹೀಲಿಂಗ್ ಸೆಕ್ಷನಲ್ಲಿ ಬಂದರೆ ನಮ್ಮಲ್ಲಿ ರೇಖಿ ಚಿಕಿತ್ಸೆ ಇದೆ, ಸಂಮೋಹಿನಿ ಚಿಕಿತ್ಸೆ ಇದೆ, ಆತ್ಮಚಿಕಿತ್ಸೆ. ಎಲ್ಲದರಲ್ಲೂ ಆತ್ಮಚಿಕಿತ್ಸೆ ಟಾಪಲ್ಲಿರುತ್ತೆ. ಯಾಕೆ ಅಂದರೆ ಬೇರೆ ಯಾವುದೇ ಚಿಕಿತ್ಸೆಗಳಲ್ಲಿ ನೀವು ಹೋದರೆ ನಿಮ್ಮ ಸಮಸ್ಯೆ ನೀವೇ ಹೇಳ್ಕೋಬೇಕು, ನನಗೆ ಹಿಂಗಾಗ್ತಿದೆ ಹೀಗಾಗ್ತಿದೆ ಹೀಗಾಗ್ತಿದೆ ಅಂತ. ಅವ್ರೇನು ಮಾಡ್ತಾರೆ, ಅದ್ರ ಮೇಲೆ ಅಸಂಪ್ಷನ್ ಮೇಲೆ ಅಥವಾ ಅವ್ರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ರೀತಿ ಇರ್ಬೋದು, ಆ ರೀತಿ ಇರ್ಬೋದು, ಇಫ್ ಆ್ಯಂಡ್ ಬಟ್ಸ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಾಗಿರ್ಬೋದು ಹೀಗಿರ್ಬೋದು ಅಂಥೇಳಿ ಒಂದು ಅಂದಾಜಲ್ಲಿ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಈ ನಮ್ಮ ಆತ್ಮಚಿಕಿತ್ಸೆ ವಿಶೇಷತೆ ಏನಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಕನ್ಸಲ್ಟೇಷನ್ಗೆ ಅಂತ ನಮ್ಮ ಹತ್ರ ಬಂದಾಗ ಅವರು ಯಾವುದೇ ರೀತಿಯಾದ ಪ್ರಿಪ್ರೇಷನ್ ಇಲ್ಲದೇ ಬರ್ಬೋದು. ಅವರೇನನ್ನು ಯಾವ್ದಾದ್ರು ರೇಖಿ ಕಲಿಬೇಕು, ಸಂಮೋಹನೆ ಕಲಿಬೇಕು, ಹಾಗೇನು ಇಲ್ಲವೇ ಇಲ್ಲ. ಇಲ್ಲಿ ಒಂದು ನಾರ್ಮಲ್ ಕ್ಲಿನಿಕ್ಕಿಗೆ ಹೇಗೆ ಹೋಗ್ತಾರೆ ಹಾಗೆ ನಮ್ಮ ಹತ್ರ ಬರ್ತಾರೆ. ಬಂದಾಗ ನಾವು ಅವರನ್ನು ಸುಮ್ಮನೆ ಕೂರಿಸಿ ಅವ್ರ ಹತ್ರ ನಾವು ಏನೇನು ಪ್ರಶ್ನೆಗಳನ್ನು ಕೇಳೋದೇ ಇಲ್ಲ. ನಿಮ್ಮ ನಾರ್ಮಲಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರಲ್ವ, ನಮ್ಮಲ್ಲ ಆ ಸಿಸ್ಟಮ್ ಇಲ್ಲ. ಅವ್ರನ್ನ ಸುಮ್ಮನೆ ಕೂರಿಸಿ ಅವರ ಆತ್ಮವನ್ನು ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಹೇಗೆ ವರ್ಗಾವಣೆ ಮಾಡಿ ಅವ್ರ ಬಗ್ಗೆ ಎಲ್ಲವನ್ನೂ ನಾವೇ ಹೇಳ್ತಾ ಹೋಗ್ತೀವಿ. ಅಂದರೆ ಅವ್ರಿಗೇನು ದೈಹಿಕವಾಗಿ ಏನಿದೆ, ಮಾನಸಿಕವಾಗಿ ಅವ್ರಿಗೆ ಸಂಬಂಧಗಳು ಹೇಗಿದೆ, ಆಮೇಲೆ ಅವ್ರಿಗೆ ಯಾವಾಗಿಂದ ಸಮಸ್ಯೆ ಬರ್ತಿದೆ, ಆಮೇಲೆ ವ್ಯವಹಾರದಲ್ಲಿ ಹೇಗಿದೆ, ಅವ್ರ ಫೈನಾನ್ಷಿಯಲ್ ಕಂಡೀಷನ್ಸು, ಇದು ಎಲ್ಲವನ್ನು ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ. ಏನೂ ಗೊತ್ತಿಲ್ಲದೇನೋ ಸುಮ್ಮನೆ ಬಂದು ಕೂತ ವ್ಯಕ್ತಿಗೆ ಅವರ ಸಮಸ್ಯೆಯನ್ನು ಅವರಿಗೆ ಏನೇನು ಆಗ್ತಿದೆ ಅಂತ ನಾವೇ ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ. ಯಾಕಂದರೆ ಎಷ್ಟೋ ಜನಕ್ಕೆ ನಮ್ಮ ಸಮಸ್ಯೆ ಹಿಂಗಿದೆ ಅಂತ ಹೇಳಿಕೊಂಡು ಅದಕ್ಕೆ ಪರಿಹಾರ ಸಿಗೋದು ಕಷ್ಟ. ಇಲ್ಲಿ ನಾವೇ ಸಮಸ್ಯೆಯನ್ನು ವಿವರಣೆ ಮಾಡಿ ಹೇಳಿ ಅದರ ಮೂಲವನ್ನು ಕಂಡು ಹಿಡಿದು ಎಷ್ಟು ವರ್ಷದಿಂದ ಸಮಸ್ಯೆ, ಯಾವಾಗಿಂದ ಹೆಚ್ಚಾಯಿತು, ಈಗಿನ ಪರಿಸ್ಥಿತಿ ಹೇಗಿದೆ ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಆಮೇಲೆ ಆ ಮೂಲವನ್ನು ಕಂಡು ಹಿಡಿತೀವಿ. ಅಂದರೆ ಇವೆಲ್ಲ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಏನು, ಅದು ಆತ್ಮದಿಂದ ಬರ್ತಿದೆಯಾ, ಅಥವಾ ಹಿಂದಿನ ಜನ್ಮಾಂತರದಿಂದ ಬರ್ತಿದೆಯಾ, ಅಥವಾ ಮಾಟ ಪ್ರಯೋಗದಿಂದ ಬಂದಿದೆಯಾ, ಅಥವಾ ಅವರ ವಂಶ ಪಾರಂಪರ್ಯದಲ್ಲಿ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಲ್ಲ, ವಂಶಾವಳಿಯಲ್ಲಿ ಏನಾದರೂ ಬಂದಿದೆಯಾ ಆ ರೀತಿ, ಅಥವಾ ಮನೆಯಲ್ಲಿ ಏನಾದರೂ ಇದೆಯಾ, ಈ ರೀತಿಯಾಗಿ ಅದರ ಪ್ರತಿಯೊಂದು ಮೂಲವನ್ನು ಕಂಡುಹಿಡಿತು ಅವ್ರಿಗೆ ಹೇಳ್ತೀವಿ. ಈ ಕಾರಣಾಂತರದಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಿದೆ, ಇದು ಈ ರೀತಿಯಾಗಿ ಪರಿಹಾರ ಮಾಡೋದ್ರಿಂದ ಹೋಗುತ್ತೆ ಅಂತ. ಅಲ್ಲಿ ಮೂರವರಿಲಿ ಪರಿಹಾರ ನಾವೇ ಮಾಡ್ತೀವಿ ಹೊರತು ಅವರಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವೊಂದು ಸಣ್ಣ ಧ್ಯಾನ ಹೇಳ್ಕೊಡ್ತೀವಿ, ಆ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಇದು ಆತ್ಮಚಿಕಿತ್ಸೆ, ಇಸ್ ಅ ಸೋ ಸಿಂಪಲ್. ಸಿಂಪಲ್ ಆಗಿ ಅವ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಆಮೇಲೆ ಇಲ್ಲಿ ಯಾವ ರೀತಿಯಾದ ಸಮಸ್ಯೆಗಳು ಅಂತಲೂ ಕೇಳಿದ್ದಾರೆ ಅವರು. ಯಾವ ಇಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದ್ದು ಅಂತ ಇದ್ರೂ ಕೂಡ ಅದ್ರ ಜೊತೆಯಲ್ಲಿ ಎಷ್ಟೋ ಜನ ಬಂದು ಕೇಳ್ತೀವಿ. ಈಗ ವ್ಯವಹಾರಿಕವಾಗಿ ನೀವು ನೋಡಿದ್ರೆ ಬಸವರಾಜ್ ಅವ್ರದ್ದು ವ್ಯವಹಾರಿಕವಾಗಿ ಎಲ್ಲ ಬಂದಾಗಿತ್ತು, ಅದನ್ನು ಸರಿ ಮಾಡ್ಬೋದು. ಯಾವುದೇ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ, ಫೈನಾನ್ಷಿಯಲಿ ಬ್ಲಾಕ್ ಆಗಿದೆ ಅಂದರೆ ಅದನ್ನು ಕ್ಲಿಯರ್ ಮಾಡ್ಬೋದು, ಆರೋಗ್ಯದ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಬೋದು. ಅಂದರೆ ಯಾವುದು ಮೆಡಿಕಲಿ ಅನ್ಸಾಲ್ವ್ಡ್ ಇದೆಯೋ ಅದಕ್ಕೆ ಉತ್ತರ ನಮ್ಮಲ್ಲಿ ಸಿಗುತ್ತೆ. ಅದ್ರ ಮೂಲವನ್ನು ಕಂಡು ಹಿಡಿದು ಅದನ್ನು ನಾವು ಸರಿಪಡಿಸ್ಬೋದು. ರಿಯಲ್ ಮೆಡಿಕಲ್ ಸಮಸ್ಯೆ ಇದ್ರೆ ಅದು ಫೈನಲಿ ಮೆಡಿಕಲಿ ಹೋಗಲೇಬೇಕಾಗತ್ತೆ. ಆತ್ಮಗಳಿಂದ, ಜನ್ಮಾಂತರದಿಂದ, ಅದು ಮಾಟದಿಂದ ಅಥವಾ ವಂಶಾವಳಿಯಿಂದ ಸಮಸ್ಯೆಗಳು ಬಂದಿದ್ದೆ ಅಥವಾ ಶಾಪತಾಪಗಳಿಂದ ಬಂದಿದ್ದರೆ ಅವುಗಳನ್ನೆಲ್ಲಿ ಸರಿಪಡಿಸ್ಬೋದು. ಎಷ್ಟೋ ಜನ ಮದುವೆ ಆಗಿಲ್ಲ, ಅದು ಮಾಟದಲ್ಲಿ ಅದೊಂದಿದೆ, ಹೆಣ್ಮಕ್ಳುಗಳಿಗೆ ಕಂಕಣ ಕಟ್ಟು ಅಂತ ಹಾಕಿಟ್ಬಿಡ್ತಾರೆ, ಎಷ್ಟೇ ತಿಪ್ಪರಲಾಗ ಹೊಡೆದ್ರೂ ಅವ್ರಿಗೆ ಮದುವೆನೇ ಆಗಲ್ಲ.
ಆಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ, ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರಬಾರ್ದು ಅಂತ ಅವರಿಗೆ ಅದ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಮದುವೆಯಾಗಿ ಒಂದು 6 ತಿಂಗಳು ವರ್ಷದಲ್ಲೆಲ್ಲ ಅವರಲ್ಲಿ ಜಗಳ ಶುರುವಾಗಿ ಡಿವೈಡ್ ಆಗಿ ಡೈವರ್ಸ್ ಲೆವೆಲ್ವರೆಗೂ ಬಂದುಬಿಡುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳಾಗೋದಿಲ್ಲ, ಮಕ್ಕಳ ಭಾಗ್ಯನೇ ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ, ಅದನ್ನು ಬಂದ್ ಮಾಡ್ತಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಸೊ ಆಮೇಲೆ ಎಷ್ಟೋ ಮಕ್ಕಳುಗಳು ನೋಡಿರ್ಬೋದು ನೀವು, ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾಳೆ, ಒಳ್ಳೆ 95 out of 100 ತೆಗಿಯೋ ಮಕ್ಕಳುಗಳು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಕಂಪ್ಲೀಟ್ ಮಂಕ್ ಆಗಿ ಓದೋದ್ರಲ್ಲಿ ಆಸಕ್ತಿ ಕಳ್ಕೊಂಡು ಫೇಲ್ ಆಗ್ಲಿಕ್ಕೆ ಶುರು ಆಗಿಬಿಡ್ತವೆ. ಇದಕ್ಕೆಲ್ಲ ಏನು ಕಾರಣ, ಯಾಕೆ ಈಗ ಆಗ್ತಿದೆ? ಇದು ಇಂಥ ಎಲ್ಲ ಕೇಸನ್ನು, ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ನಾವು ಈ ಆತ್ಮಚಿಕಿತ್ಸೆ ಅಡಿಯಲ್ಲಿ ಸರಿಪಡಿಸ್ಬೋದು. ಈಗ ಡಾಕ್ಟ್ರೆ ಒಂದು ಪತ್ರ ಓದುವಂಥ ಸಮಯ, ಓದೋಣ. ಖಂಡಿತ. ಪೂಜ್ಯ ಗುರುಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನ್ನ ಹೆಸರು ನಳಿನಿ, ನಾನು ಚಿತ್ರದುರ್ಗದಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನಗೀಗ 35 ವರ್ಷ, ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಸಮಸ್ಯೆ ಏನೆಂದರೆ, ಕಳೆದ 2 ವರ್ಷಗಳಿಂದ ನನ್ನ ಕಾಲುಗಳಲ್ಲಿ ವಿಪರೀತ ನಡುಕ ಬರುತ್ತಿದೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಆಗುತ್ತಿದೆ. ಡಾಕ್ಟರ್ ಹತ್ರ ತೋರಿಸಿ ಚೆಕಪ್ ಮಾಡಿಸಿದಾಯಿತು, ಏನೂ ಸಮಸ್ಯೆ ಇಲ್ಲ ಅಂತಾರೆ. ಆದರೆ ನನ್ನ ಸಮಸ್ಯೆ ಕಡಿಮೆ ಆಗಿಲ್ಲ. ಇದರ ಜೊತೆಗೆ ಕುತ್ತಿಗೆಯ ಬಳಿ ಕೆಂಪು ಗುಳ್ಳೆಗಳು ಕಾಣಿಸಿಕೊಂಡಿವೆ. ಯಾವುದೇ ಚಿಕಿತ್ಸೆ ಮಾಡಿದರೂ ಪ್ರಯೋಜನ ಆಗುತ್ತಿಲ್ಲ. ದಯವಿಟ್ಟು ನೀವೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು, ನಿಮ್ಮನ್ನೇ ನಂಬಿದ್ದೀನಿ ಅಂತ ನಳಿನಿ ಚಿತ್ರದುರ್ಗದಿಂದ ಪತ್ರ ಬರೆದಿದ್ದಾರೆ. ಕಾಲು ನೋವೇ ಆಗಿರ್ಬೋದು, ತಲೆನೋವು ಆಗಿರಲಿ, ಹೊಟ್ಟೆ ನೋವು ಆಗಿರಲಿ, ಏನೇ ಆಗಿರಲಿ, ನಾವು ಅನುಭವಿಸಿ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ, ಇವರಿಗೆ ಒಂದು ಕುತ್ತಿಗೆ ಹತ್ರ ಕೆಂಪು ಗುಳ್ಳೆಗಳಾಗ್ತಿದೆ ಅಂತಿದ್ದಾರೆ, ಕಾಲು ನಡುಕ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಾರ್ಮಲಿ ಇದರ ಅರ್ಥ ಏನಂದರೆ, ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ತಿಂದು ಅನ್ನ ಮೈಗೆ ಹತ್ತುತ್ತಾ ಇಲ್ಲ. ಅಂದರೆ ನರ್ವ್ ಸಿಸ್ಟಮ್ಗೆ, ನಮ್ಗೆ ದೇಹಕ್ಕೆ ಎನರ್ಜಿ ಸಿಗೋದೇ ಅನ್ನ. ಆ ಅನ್ನ ತಿಂದಾಗ ನಮಗೆ ಬಾಡಿಗೆ ಶಕ್ತಿ ಬರಬೇಕು ಅಲ್ವಾ? ಇವ್ರು ತಿಂದರೂ ಕೂಡ ಇವ್ರಿಗೆ ಏನಾಗುತ್ತೆ, ಸುಸ್ತಿರುತ್ತೆ, ದೇಹ ಒಂಥರ ಭಾರ ಅಂತ ಫೀಲ್ ಆಗ್ತಿರುತ್ತೆ. ಸೊ ತಿಂದನ್ನು ಅವ್ರಿಗೆ ಮೈಗೆ ಹತ್ತಲ್ಲ ಅಂತ ಅರ್ಥ. ಅವರಿಗೆ ಆ ಎನರ್ಜಿ ಕನ್ವರ್ಷನ್ ಆಗ್ತಿರಲ್ಲ, ಇದರಿಂದ ಏನಾಗ್ತಿದೆ, ಬಾಡಿಲಿ ವೀಕ್ನೆಸ್ ಬರ್ತಾನೇ ಇರುತ್ತೆ, ಬಂದು 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 ಬಾಡಿ ವೆಯ್ಟನ್ನು ಕಾಲು ತೊಗೊಳ್ತಾ ಇರೋದಿಲ್ಲ. ಸೊ ಹೀಗಾಗಿ ಅವ್ರಿಗೆ ಏನಾಗುತ್ತೆ, ಆ ಶಿವರಿಂಗ್ ಬರ್ತಾ ಇರುತ್ತೆ, ಆ ಸುಸ್ತು ಆಯಾಸ ಸಂಕಟಗಳು ಬರ್ತಾ ಇರುತ್ತೆ. ಒಂದು ಆಮೇಲೆ ಈ ದೇಹಕ್ಕೆ ಈ ಮಾಟಗಳಾಗಲಿ, ಈ ಮದ್ದು ಅಂತೀವಿ, ಹೊಟ್ಟೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರು ಆಗೋಗ್ಬಿಡುತ್ತೆ. ಪಾಯ್ಸನ್ ಆಗಿ ಅವ್ರು ಎಷ್ಟೇ ಮೆಡಿಸಿನ್ ಏನೇ ಮಾಡಿದ್ರು ಕೂಡ ಅದು ಬಾಡಿಗೆ ದಕ್ಕದೇ ಇರೋ ಹಾಗೆ ನೋಡ್ಕೊಳ್ಳುತ್ತದೆ. ಸೊ ಕಂಪ್ಲೀಟ್ ನರ್ವ್ ಸಿಸ್ಟಮನ್ನು ಜಾಮ್ ಮಾಡಿಬಿಡುತ್ತೆ. ಬಟ್ ಪ್ರಾಕ್ಟಿಕಲಾಗಿ ಗೊತ್ತಾಗಲ್ಲ ಅದು. ಈ ಮೆಡಿಕಲ್ ಸೈನ್ಸಲ್ಲಿ ನೀವು ಎಂಡೋಸ್ಕೋಪಿ ಮಾಡಿ ಅಥವಾ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಆಪರೇಷನ್ ಮಾಡಿದ್ರದ್ದು ಗೊತ್ತಾಗಲ್ಲ. ಬಟ್ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ, ಬಟ್ ಯಾವುದೇ ಮೆಡಿಸಿನ್ ಸ್ಪ್ರೆಡ್ ಓವರ್ ಆಗಲ್ಲ ಒಳಗಡೆ. ಹೀಗಾಗಿ ಏನಾಗುತ್ತೆ, ಅದು ವರ್ಕೇ ಆಗೋದಿಲ್ಲ. ಅಲ್ಲಿ ಹೋದೆ, ಇಲ್ಲಿ ಹೋದೆ, ಇಷ್ಟು ಸ್ಕ್ಯಾನ್ ಮಾಡಿದ್ವಿ, ಅಲ್ಲಿ ಏನೇನು ಮಾಡಿದ್ವಿ, ಎಲ್ಲ ಇಷ್ಟೊದ್ದು ಇಷ್ಟಿರುತ್ತೆ ರಿಪೋರ್ಟ್ ಅವ್ರ ಹತ್ರ. ಚೆಕಪ್ ಮಾಡಿಸಿದ್ರೆ ಎಲ್ಲ ಕರೆಕ್ಟ್ ಆಗಿ ಇದೆ ಅಂತ, ಇನ್ನೆಲ್ಲ ನಾರ್ಮಲ್ ಅನ್ನತ್ತೆ, ಇವ್ರು ಮಾತ್ರ ಅನುಭವಿಸೋ ತಪ್ಪೋದಿಲ್ಲ. ಸೊ ಹೀಗಾಗಿ ನಳಿನಿಗೆ ಮೋಸ್ಟ್ಲಿ ನಮ್ಮ ರಿಲೇಟೆಡ್ ಏನೋ ಸಮಸ್ಯೆ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಅವ್ರು ನಮ್ಮಲ್ಲಿಗೆ ಬಂದರೆ ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ಮೇಲೆ ವರ್ಗಾವಣೆ ಮಾಡಿ ಅವ್ರ ಸಮಸ್ಯೆ ಏನು ಅಂತ ನಾವೇ ಕಂಡು ಹಿಡಿದು ಖಂಡಿತವಾಗಿ ಅದನ್ನು ಅವರಿಗೆ ಪರಿಹರಿಸಿ ಕೊಡ್ಬೋದು. ನಳಿನಿ ಅವರೇ, ಖಂಡಿತವಾಗ್ಲೂ ನಮ್ಮ ಡಾಕ್ಟರ್ನ ಮೀಟ್ ಮಾಡಿ, ಅಕಸ್ಮಾತ್ ನೀವು ಬರೋಕ್ಕಾಗಲಿಲ್ಲ ಅಂತಂದರೆ ಖಂಡಿತ ನಿಮ್ಮ ಭಾವಚಿತ್ರ ಕಳಿಸಿ, ಅದರಿಂದ ಕೂಡ ನೀವು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಡಾಕ್ಟ್ರೇ ಧನ್ಯವಾದಗಳು, ಅವರ ಸಮಸ್ಯೆ ಎಲ್ಲ ತುಂಬ ಚೆನ್ನಾಗಿ ಬಗೆಹರಿಸಿದ್ದೀರಾ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಅವರ ಸಮಸ್ಯೆ ಬಗೆಹರಿಸೋ ಬಗ್ಗೆ ಕಂಪ್ಲೀಟಾಗಿ ಕಾನ್ಫಿಡೆನ್ಸ್ ಬಂದಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ, ಸಮಸ್ಯೆ ಹೆಂಗಪ್ಪ ಪರಿಹರಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಇಲ್ಲೊಂದು ನಂಬರ್ ಇದೆಯಲ್ಲ, ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ನೀವು ಭೇಟಿಯಾಗ್ಬೋದು. ಆ್ಯಂಡ್ ಯಾವುದೇ ಥರದ ಪ್ರಾಬ್ಲಮ್ ಇದ್ರೂ ಅದನ್ನು ನೀವು ಸೊಲ್ಯೂಷನ್ ಪಡ್ಕೋಬೋದು. ಅಷ್ಟೇ ಅಲ್ಲ, ಅಕಸ್ಮಾತ್ ನೀವು ಬರೋದಕ್ಕಾಗಲಿಲ್ಲ ಅಂತಂದರೆ, ಅಥವಾ ನೀವು ನಿಮ್ಮ ರಿಲೇಟಿವ್ಸ್ ಯಾರಿಗೋ ಪ್ರಾಬ್ಲಮ್ ಇದೆ, ಅವ್ರು ಬರೋದಕ್ಕೆ ಒಪ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಸಿಂಪಲಾಗಿ ಅವರ ಒಂದು ಭಾವಚಿತ್ರ ಕಳಿಸ್ಕೊಟ್ರೆ ಫೋನ್ ಮುಖಾಂತರ, ಫೋನ್ ಸೆಷನ್ ಮುಖಾಂತರ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಬೋದು. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಖುಷಿ ಕೊಡ್ತು ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8ನೇ ಮುಖ್ಯರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.